ಪಬ್ನಲ್ಲಿ ಮತ್ತೆ ಶುರುವಾಯಿತು ಕನ್ನಡ ಹಾಡುಗಳಿಗಾಗಿ ಫೈಟ್. ಸೌತ್ ಇಂಡಿಯಾ ಹಾಡುಗಳಿಂದ ಹಾಕೋಕೆ ಪಬ್ ಸಿಬ್ಬಂದಿ ಹಿಂದೇಟು. ಬರೀ ಇಂಗ್ಲಿಷ್ ಹಾಡುಗಳಿಂದ ಮಾತ್ರ ಹಾಕ್ತೀವಿ ಅಂತ ಪಬ್ ಸಿಬ್ಬಂದಿ. ಕೋರಮಂಗಲದ ಪಬ್ ಒಂದರಲ್ಲಿ ನಡೆದಿರೋ ಘಟನೆ. ಇಲ್ಲ, ರೀಜನಲ್ ಭಾಷೆಯ ಹಾಡುಗಳನ್ನ ಹಾಕಿ ಅಂತ ಗ್ರಾಹಕ ಒತ್ತಾಯ. ಇಂಗ್ಲಿಷ್ ಬಿಟ್ಟು ಬೇರೆ ಹಾಡುಗಳನ್ನ ಹಾಕೋಲ್ಲ ಅಂತ ಪಬ್ಬಿನ ಮಹಿಳಾ ಸಿಬ್ಬಂದಿ ಪಟ್ಟು. ಘಟನೆಯನ್ನ ವಿಡಿಯೋ ಮಾಡ್ತಾ ಇದ್ದಾಗ ಮತ್ತೊಬ್ಬ ಸಿಬ್ಬಂದಿಯಿಂದ ಕನ್ನಡ ಹಾಡಿಗೆ ಒಪ್ಪಿಗೆ. ಕನ್ನಡ ಹಾಡು ಮಾತ್ರ ಹಾಕ್ತೀನಿ, ಆದ್ರೆ ತೆಲುಗು ತಮಿಳು ಹಾಡುಗಳನ್ನ ಹಾಕೋದಿಲ್ಲ ಎಂದ ಸಿಬ್ಬಂದಿ. ವಿಡಿಯೋ ಮಾಡೋದನ್ನ ನೋಡಿ ಕನ್ನಡ ಹಾಡು ಹಾಕಲು ಒಪ್ಪಿಕೊಂಡಿರೋ ಪಬ್ಬಿನ ಸಿಬ್ಬಂದಿ ಈ ಬಗ್ಗೆ ವಿಡಿಯೋ ಸಮೇತ ಪೊಲೀಸರಿಗೆ ಟ್ಯಾಗ್ ಮಾಡಿ ದೂರು. ವಿಡಿಯೋ ಮಾಡಿದ್ರೆ ಮಾತ್ರ ಹಾಕ್ತಾರಾ ಕನ್ನಡ ಹಾಡುಗಳು? ಕೆಲ ಪಬ್ಗಳಲ್ಲಿ ಇವತ್ತಿಗೂ ಕನ್ನಡ ಹಾಡುಗಳಿಗಾಗಿ ಹೋರಾಟ. ಕನ್ನಡ ಸಾಂಗ್ಸ್ ಕೇಳಿದ್ರೆ ನೇರವಾಗಿ ಆಗಲ್ಲ ಅಂತಿರೋ ಸಿಬ್ಬಂದಿ ಒಂದು ವೇಳೆ ವಿಡಿಯೋ ಮಾಡಿ ಗಟ್ಟಿ ಧ್ವನಿಯಾಗಿ ಕೇಳಿದ್ರೆ ಮಾತ್ರ ಹಾಕ್ತಾರೆ. ವಿಡಿಯೋ ಹೊರಗಡೆ ಬಂದ್ರೆ ಕನ್ನಡ ಪರ ಸಂಘಟನೆಗಳು ಹೋರಾಟ, ಪೊಲೀಸ್ ಕೇಸ್ ಅಂತ ಭಯ. ವಿಡಿಯೋ ಮಾಡ್ತಾ ಇರುವಾಗ ಕನ್ವಿನ್ಸ್ ಆಗಿ ಕನ್ನಡ ಹಾಡುಗಳನ್ನ ಹಾಕ್ತಿರೋ ಕೆಲ ಪಬ್ ಸಿಬ್ಬಂದಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ 81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.